ಕಲಬುರಗಿ ಜಿಲ್ಲೆಯ ಚಿಂಚೋಳಿ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರಿಂದ ಬಸವ ಕಲ್ಯಾಣ ಶಾಸಕ ಬಿ ನಾರಾಯಣರಾವ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಸಾಳ ವ್ಯಕ್ತಿತ್ವದ ಹಿರಿಯ ರಾಜಕಾರಣಿಗಳಾದ ಬಿ ನಾರಾಯಣರಾವ್ ಕೊರೋನಾ ಮಹಾಮಾರಿಗೆ ನಿಧನ ಹೊಂದಿದ್ದು ಇಡಿ ಬಸವ ಕಲ್ಯಾಣ ತಾಲೂಕಿಗೆ ದಿಗ್ಭ್ರಮೆ ಮನೆ ಮಾಡಿದ ಈ ಸಂದರ್ಭದಲ್ಲಿ ಮಾತನಾಡಿದ ಸುಭಾಷ್ ರಾಥೋಡ್ ಅವರ ಕುಟುಂಬದವರಿಗೆ ಹಾಗೂ ಬಸವ ಕಲ್ಯಾಣ ಜನತೆಗೆ ಅವರ ಅಕಾಲಿಕ ನಿಧನವು ಸಹಿಸುವ ಶಕ್ತಿ ಆ ದೇವರು ನೀಡಲಿ ಎಂದು ಪ್ರಾರ್ಥಿಸಿದರು ಚಿಂಚೋಳಿ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಅನಿಲ್ ಕುಮಾರ್ ಜಮಾದಾರ್ ಗೋಪಾಲ್ ರಾವ್ ಕಟ್ಟಿಮನಿ ಅಬ್ದುಲ್ ಬಾಸಿದ್ ಕೆಎಂ ಬಾರಿ ರಾಮ್ ಶೆಟ್ಟಿ ಪವಾರ್ ಮತ್ತು ಇತರರು ಉಪಸ್ಥಿತರಿದ್ದರು ರಾಜೇಂದ್ರ ಪ್ರಸಾದ್ ಜೆಕೆ ನ್ಯೂಸ್ ಕನ್ನಡ ಚಿಂಚೋಳಿ ಅಕಾಲಿಕ ಮರಣ ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ ಆದಂತ ನಷ್ಟ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಆದಂತ ದೊಡ್ಡ ನಷ್ಟ ವಿ ನಾರಾಯಣರಾವ್ ಈ ಬಹಳ ಹತ್ತಿರದಿಂದ ಬಲ್ಲವರಲ್ಲಿ ನಾನು ಕೂಡ ಒಬ್ಬನು ಜನಪರ ಜನಮುಖಿ ಕಾರ್ಯಗಳ ಮುಖಾಂತರನೇ ಮೇಲೆ ಬಂದವರು ಹೋರಾಟಗಾರರಾಗಿ ಈ ಭಾಗದಲ್ಲಿ ಗುರುತಿಸಿಕೊಂಡು ಅನೇಕ ಹೋರಾಟಗಳಲ್ಲಿ ಭಾಗಿಯಾದವರು ಬಹಳ ತಳಮಟ್ಟದಿಂದ ಬಡತನ ಕುಟುಂಬದಲ್ಲಿ ಹುಟ್ಟಿ ಕೂಡ ಅನೇಕ ವರ್ಷಗಳ ನಿರಂತರ ಹೋರಾಟದ ಮೂಲಕ ಒಂದ್ಸಲ ಅವರು ಎಮ್ ಎಲ್ ಎ ಆಗ್ತಕ್ಕಂಥ ಅವಕಾಶ ಬಂದಿತ್ತು ಆದರೆ ಇಡೀ ಆಟ ಅದು ಕೂಡ ಅವರು ಪೂರ್ಣಗೊಳಿಸಿದ್ದಾಗಿಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬದವರಿಗೂ ಕೂಡ ಆ ಭಗವಂತ ಹಿರಿಯ ಕೊಡಲಿ ಅಂತೇಳಿ ನಾವು ಚಿಂಚೋಳಿ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಕಾರ್ಯಕರ್ತರ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮತ್ತು ಮುಂದೆ ಬರತಕ್ಕಂಥ ದಿನಗಳಲ್ಲಿ ಬಿ ನಾರಾಯಣರಾವ್ ಅವರಂಥ ಅನೇಕ ಕಾರ್ಯಕರ್ತರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ತಳಮಟ್ಟದಲ್ಲಿ ಕೆಲಸ ಮಾಡ್ತಿದ್ದಾರೆ ಬಿ ನಾರಾಯಣರಾವ್ರು ಆ ಎಲ್ಲ ತಳಮಟ್ಟದ ಕಾರ್ಯಕರ್ತರಿಗೆ ಒಂದು ಸ್ಫೂರ್ತಿ ಅಂತ ನಾನು ಅನಿಸಿದೆ ಅವರು ಮಾಡಿದಂಥ ಹೋರಾಟ ಅವರು ನಡೆದಂಥ ದಾರಿ ಪ್ರತಿಯೊಬ್ಬ ತಳಮಟ್ಟದ ಕಾರ್ಯಕರ್ತ ಅಳವಡಿಸ್ಕೊಂಡ್ರೆ ಒಂದು ದಿವಸ ಮೇಲೆ ಬರತಕ್ಕಂಥ ಎಲ್ಲ ಶಕ್ತಿ ಇದೆ ಅನ್ನೋ ಉದಾಹರಣೆ ಬಿ ನಾರಾಯಣರಾವ್ ನಮಗೆ ಹೇಳಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮತ್ತೊಮ್ಮೆ ನಾನು ಕೊಡ್ತಾ ನಮ್ಮ ಚಿಂಚೋಳಿ ಬ್ಲಾಕ್ ಕಾಂಗ್ರೆಸ್ ಮತ್ತು ಕಾಳಗಿ ಕೂಡಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿವಿ ಮೌನಾಚರಣೆ ಕೂಡ ಮಾಡಿದ್ವಿ ನಮ್ಮೆಲ್ಲ ನಾಯಕರು ಕಾರ್ಯಕರ್ತರು